ನಮಸ್ಕಾರ ವೀಕ್ಷಕರೇ, ಶ್ರೀ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಸುಚಿತ್ರ. ಶಿರಾ ತಾಲೂಕು ಬುಕ್ಕಾಪಟ್ಟಣ ಹೋಬಳಿಯ ಮರಡಿಕುಟದಲ್ಲಿ ಸಹಸ್ರ ಸಸಿ ನೆಡುವ ಹಾಗೂ 7 ಸಹಸ್ರ ಬೀಜ ತುಂಡೆ ನೆಡುವ ಕಾರ್ಯಕ್ರಮ ನಡೆಸಲಾಯಿತು. ಸುರೇಶ್, ಆ ಮಕ್ಕಳನ್ನೆಲ್ಲ ಮೇಲಕ್ಕೆ ಕಳಿಸ್ರಪ್ಪ. ಹೇಳು ಹೇಳು. ವೆಲ್ಕಮ್ ಟವರ್. ವೆಲ್ಕಮ್. ನೀವು ಇವತ್ತು ಇವತ್ತು ಬನ್ನಿ ಬನ್ನಿ. ನಮಸ್ಕಾರ. ಹುಡ್ಕಾಕ್ ಸಂಜನ ಇದೀಯ ಹುಡ್ಕಾಕ್ ಹಾಕಿ
ನೋಡಿ ಈ ಕಡೆ ಬನ್ನಿ ಸರ್, ಸ್ವಲ್ಪ ಈ ಕಡೆ ಕೊಡಮ್ಮ ಮೊದಲು ಮಾಡ್ತಿದ್ಯ. ಇದೆಲ್ಲ ಮಕ್ಕಳೇ ಪಾಡ್ರದು ಸರ್, ಮಳೆ ನೀರನ್ನ ಹೆಚ್ಚಾಗಿ ಹಿಂಸೋದು ಆಮೇಲೆ ತುಂಬ ಫೈರ್ ಲೈನ್ ಮಾತಾಡಿದ್ವಿ ಸರ್, ಇದು ಮೇಜರ್ ಥ್ರೆಟ್ ಇರೋದೇ ಫೈರ್, ಫೈರು ಬಿದ್ದು 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 ಇದು ಮೊದಲನೇ ಕಾಡು ಈಗ ಹಾಳಾಗಿ ಇದಾಗಿದೆ ಸರ್, ಡಿಗ್ರೇಡೆಡ್ ಫಾರೆಸ್ಟ್ ಆಗಿದೆ. ಮತ್ತೆ ಅದನ್ನು ರೀಜನರೇಟ್ ಮಾಡೋ ಕಾರಣದಿಂದ ಪ್ಲಾಂಟಿಂಗ್ ಎಫಿಷಿಯನ್ಸಿ ವರ್ಕನ್ನು ಪ್ಲಾನ್ ಮಾಡಿದ್ವಿ ಸರ್. ಜೊತೆಗೆ ಫೈರ್ ಆಚರ್ ಕಾರ್ಡಿನೇಟ್ ಮಾಡ್ತೀವಿ, ಒಂದೊಂದು ಬೀದಿ ನಾಟಕಗಳು ಬೆಂಕಿ ತಗೊಂಡಿದ್ದೆ ಅದನ್ನು ಆನೆಯೆಲ್ಲ ಮಾಡ್ತಾ ಇದ್ದೀವಿ ಸರ್. ಲಾಸ್ಟ್ ಇಯರ್ ಮಾಡಿದ್ವಿ, ಈ ಜನವರಿವರೆಗೂ ನಾವು ಮತ್ತೆ ಅದನ್ನು ಮಾಡ್ತೀವಿ. ಆಮೇಲೆ ಲೋಕಲ್ ಸ್ಪೆಸಿಫಿಕ್ ಹಾಲ ರೆಡ್ಡಿ ನೇರಳೆ ಮತ್ತೆ ಹುಣಸೆ ಎಲ್ಲ ಹಾಕಿ, ಆಮೇಲೆ ಒಂದೊಂದು ಈಚ್ ಬಿಟ್ಟುವೆ ಒಂದೊಂದು ರಿಸರ್ವೇ ಇರ್ತೀನಿ, ಒಂದು 1500 ಇದನ್ನ ಹಾಲ ಕಂಟ್ರೋಲ್ ಮಾಡಿ. ಉತ್ಸವ ಅಡಿಯಲ್ಲಿ ನಮ್ಮ ರಾಜ್ಯದ ಹೈಕೋರ್ಟ್ ನ್ಯಾಯಾಧೀಶರು ಈ ಒಂದು ಮರಡಿಗುಡ್ಡ ಇದನ್ನು ಡೆವಲಪ್ ಮಾಡಬೇಕಾಗಿ ಅವರು ಮುಂದೆ ಬಂದಿದ್ದಾರೆ, ತುಂಬ ಸಂತೋಷ. ಸೊ ಈ ಇವತ್ತು ಆ ಕಾರ್ಯಕ್ರಮದ ಅಡಿಯಲ್ಲಿ ನಾವು ಗಿಡಗಳು ನೆಟ್ಟಿದ್ವಿ, ಇಲ್ಲಿ 1000 ಗಿಡ ಪ್ಲಾಂಟಿಂಗ್ ಮಾಡಿದ್ವಿ. ಬ್ರಹ್ಮೋತ್ಸವದಲ್ಲಿ ಕೂಡ ಅವ್ರ ಕೈಯಲ್ಲಿ ಅವರ ಅಮೃತ ಹಸ್ತದಿಂದ ಗಿಡ ನೆಟ್ಟಿಸಿದ್ವಿ, ತುಂಬ ಸಂತೋಷ. ಮತ್ತು ಬಹಳ ಜನ ಮಕ್ಕಳು ಬಂದಿದ್ದಾರೆ, ಸೊ ಅವರಿಗೆ ಗಿಡ ಮರ ಬೆಳೆಸ್ಬೇಕು ಮತ್ತು ಅರಣ್ಯವನ್ನು ಉಳಿಸ್ಬೇಕು ಅಂತ ಅರಿವು ಮೂಡಿ ಬಂದರೆ ತುಂಬ ಒಳ್ಳೆಯದು, ಸೊ ದೇಶಕ್ಕೆ ಒಳ್ಳೆಯದು ಅಂತ ಹೇಳಿ. ನಮಗೆ ಸರ್ ಸಾಂದ್ರತೆ ಎಷ್ಟಿದೆ ಸರ್ ಈಗ? ಅರಣ್ಯ ಸಾಂದ್ರತೆ ಕಡಿಮೆ ಇದೆ ಅಂತ ಈಗ ಅಟ್ ಪ್ರೆಸೆಂಟ್ ಡೆನ್ಸಿಟಿ ಫಾರೆಸ್ಟ್ ಅರಣ್ಯ ಡೆನ್ಸಿಟಿ 50% ಚೆನ್ನಾಗಿದೆ, 50% ಕಡಿಮೆ ಇದೆ. ಮತ್ತು ಅದು ಇಂಪ್ರೂವ್ಮೆಂಟ್ಸ್ಗೆ ಇಂಪ್ರೂವ್ಮೆಂಟ್ಸ್ಗೆ ಬೆಸ್ಟ್ ವೇ ಏನಂದರೆ ಕ್ಲೋಸ್ ಮಾಡಿಬಿಟ್ರೆ ಅರಣ್ಯವನ್ನು ತಾನೇ ಬೆಳೀತದೆ.
ಅರಣ್ಯನ್ನು ಕ್ಲೋಸ್ ಮಾಡಿ ಅದಕ್ಕೆ ಸ್ವಲ್ಪ ಮಣ್ಣು ಮತ್ತು ನೀರು ಸಂರಕ್ಷಣೆ ಮಾಡಿಕೊಂಡ್ರೆ ಅದೇ ಬೆಳೀತದೆ. ಹೋದ ವರ್ಷ ಅದೇ ಅಂಥ ಕಾರ್ಯಕ್ರಮ ಒಂದು ನಮ್ಮ ರಾಜ್ಯ ಎಲ್ಲಿ ಮಾಡಿತ್ತು ಬಹಳ ಕಡೆ ಮಾಡಿದ್ವಿ ದೇಶ ರಾಜ್ಯದಲ್ಲಿ. ಲಾಸ್ಟ್ ಇಯರ್ ಒಂದು 10 crores ಕೊಟ್ಟಿದ್ದಾರೆ, ಅದರಲ್ಲಿ ಮಾಡಿ ಈ ವರ್ಷ ಮತ್ತೆ ಕಂಟಿನ್ಯೂ ಮಾಡ್ತಾ ಇದ್ದೀವಿ. ಕ್ಲೋಸ್ ಮಾಡಿದರೆ ಬರ್ತದೆ. ಶಿರಾ ತಾಲೂಕು ಬುಕ್ಕಾಪಟ್ಟಣ ಹೋಬಳಿಯ ಮರಡಿಗುಡ್ಡ ದೇವಸ್ಥಾನದ ಆವರಣದಲ್ಲಿ ಶಾಲಾ ಮಕ್ಕಳು, ಗ್ರಾಮಸ್ಥರು ಹಾಗೂ ಸಾರ್ವಜನಿಕರನ್ನು ಉದ್ದೇಶಿಸಿ ಗೌರವಾನ್ವಿತ ಶ್ರೀ ನ್ಯಾಯಮೂರ್ತಿ ಎಲ್ ನಾರಾಯಣ ಸ್ವಾಮಿಯವರು ಮಾತನಾಡಿದರು. ಶಿರಾ ತಾಲೂಕಿನ ಐತಿಹಾಸಿಕ ಮರಡಿಗುಡ್ಡ ವನದಲ್ಲಿ ಸಹಸ್ರ ಗಿಡ ನೆಡುವ ಮತ್ತು 7000 ಬೀಜದುಂಡೆ ನಾಟಿ ಮಾಡುವ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಉಚ್ಚ ನ್ಯಾಯಾಲಯದ ಗೌರವಾನ್ವಿತ ನ್ಯಾಯಾಧೀಶರಾದ ಎಲ್ ನಾರಾಯಣ ಸ್ವಾಮಿ, ಪ್ರತಿ ವರ್ಷ ಅರಣ್ಯ ಇಲಾಖೆ ಕೋಟಿಗಟ್ಟಲೆ ಗಿಡ ನೆಡುತ್ತದೆ. ಸರ್ಕಾರ ಇದಕ್ಕಾಗಿ ಕೋಟ್ಯಾಂತರ ರು ಖರ್ಚು ಮಾಡುತ್ತದೆ, ಆದರೆ ಮರು ವರ್ಷ ನೋಡಿದರೆ ಗಿಡವೇ ಇರುವುದಿಲ್ಲ. ಗಿಡ ನೆಡುವುದು ಮುಖ್ಯವಲ್ಲ, ಅದನ್ನು ಪೋಷಿಸಿ ಮರವಾದರೆ ಮಾತ್ರ ಪ್ರಕೃತಿ ಉಳಿವು ಸಾಧ್ಯ. ಪ್ರತಿ ಮನೆಯಲ್ಲೂ ಮಕ್ಕಳನ್ನು ಉನ್ನತ ಸ್ಥಾನಕ್ಕೆ ಕಳುಹಿಸುವ ಜವಾಬ್ದಾರಿಯಂತೆ ಸಸಿಗಳನ್ನು ಪೋಷಿಸಬೇಕು. ಪ್ರತಿಯೊಬ್ಬರೂ ದೇವಸ್ಥಾನಕ್ಕೆ ಭೇಟಿ ನೀಡಬೇಕಾದರೆ 1 liter ನೀರನ್ನು ತಂದು ಗಿಡಕ್ಕೆ ಹಾಕಿ ಎಂದು ಯಾತ್ರಾ ಸ್ಥಳಕ್ಕೆ ಬರುವ ಪ್ರವಾಸಿಗರಿಗೆ ತಿಳಿಸುವಂತೆ ಅಭಿಪ್ರಾಯ ವ್ಯಕ್ತಪಡಿಸಿದರು. ಪರಿಸರದ ವಿಚಾರವಾಗಿ ಅದರ ಸುತ್ತಮುತ್ತ ಒಂದಿಷ್ಟು ಕೆಲಸ ಮಾಡಲಿಕ್ಕೆ ನಾವುಗಳೆಲ್ಲ ತುಂಬಾ ಪರಿಸರದ ಬಗ್ಗೆ ಅತಿ ಹೆಚ್ಚು ಮಾತನಾಡುವಷ್ಟು ವಸ್ತು ಇದೆ, ಬಟ್ ಅಷ್ಟೊಂದು ಮಾತಾಡ್ಲಿಕ್ಕೆ ಹೋಗೋದಿಲ್ಲ. ಒಂದು 2-3 ವಿಚಾರಗಳನ್ನ ಸ್ಪೆಷಲಿ ವಿದ್ಯಾರ್ಥಿಗಳ ಹತ್ರ ನಾನು ವಿನಿಮಯ ಮಾಡಿಕೊಂಡು ನನ್ನ ಭಾಷಣ ಮುಗಿಸ್ತೀನಿ. ಹಾಗೂ ಈ ಸುತ್ತಮುತ್ತ ಹಳ್ಳಿಗರು ಏನ್ ಬಂದಿದ್ರಿ ನಿಮ್ ಬಗ್ಗೆ ಒಂದಿಷ್ಟು ಮಾತಾಡ್ತೇನೆ. ಈಗ ವಿದ್ಯಾರ್ಥಿಗಳು ಇಲ್ಲಿ ತುಂಬಾ ದೊಡ್ಡ ದೊಡ್ಡ ಮರಗಳ ಕೆಳಗಡೆ ಕೂತ್ಕೊಂಡಿದ್ದೀರಿ. ಇದು ಶಾಮೇನ ಇರ್ಬೋದಿತ್ತು, ಬಹಳ ಚೆನ್ನಾಗಿತ್ತು. ಅದು ಓಪನ್ ಏರ್ ಕೇಳಿದ್ರೆ ತುಂಬಾ ಅದ್ಭುತವಾಗಿರ್ತಾ ಇತ್ತು. ಪ್ರಪೋಸ್ ಮಾಡಿದ್ವಿ, ಇಲ್ಲಿ ದೊಡ್ಡ ದೊಡ್ಡ ಮರಗಳ ಕೆಳಗಡೆ ಕೂತ್ಕೊಂಡಿದ್ದೀರಿ ಎಲ್ಲ, ಹೌದಾ? ಮಾಜಿ ಅಡ್ವೊಕೇಟ್ ಜನರಲ್ ಪ್ರೊಫೆಸರ್ ರವಿ ವರ್ಮಾ ಕುಮಾರ್ ಮಾತನಾಡಿ, ಪ್ಲಾಸ್ಟಿಕ್ ಬಳಸಿ ಪರಿಸರವನ್ನು ಹಾನಿ ಮಾಡಬೇಡಿ. ಈ ತ್ಯಾಜ್ಯ 500 ಕಾಲ ಭೂಮಿಯಲ್ಲಿ ಕೊಳೆಯದೇ ಇರುವುದರಿಂದ ಪರಿಸರವನ್ನು ಹಾಳು ಮಾಡುತ್ತದೆ. ಗಿಡ ನೆಡುವುದು ಹಾಗೂ ಮಳೆ ನೀರು ಕೊಯ್ಲು ಮಾಡುವುದರಿಂದ ಪರಿಸರವನ್ನು ಅಭಿವೃದ್ಧಿಪಡಿಸಬಹುದು. ನಮ್ಮ ತಾಲೂಕಿನಲ್ಲಿರುವ ಈ ಧಾರ್ಮಿಕ ಕ್ಷೇತ್ರದಲ್ಲಿ ಕಾರ್ಯಕ್ರಮ ಆಯೋಜಿಸಲು ಪ್ರೇರಣೆ ಉಚ್ಚ ನ್ಯಾಯಾಲಯದ ಆವರಣದಲ್ಲಿ ನ್ಯಾಯಾಧೀಶರು ಪರಿಸರ ಕಾರ್ಯಕ್ರಮಕ್ಕೆ ಪಾಲ್ಗೊಂಡಿದ್ದೇ ಕಾರಣ. ನನ್ನ ತಂದೆ ಇದೇ ಜಾಗದಲ್ಲಿ ಗಿಡಗಳನ್ನು ನೆಟ್ಟಿದ್ದು ಈಗ ಮರವಾಗಿ ಬೆಳೆದಿವೆ ಎಂದು ತನ್ನ ಬಾಲ್ಯದ ದಿನಗಳನ್ನು ಈ ಕಾರ್ಯಕ್ರಮದಲ್ಲಿ ನೆನಪಿಸಿಕೊಂಡರು. ಸರ್ಪ್ರೈಸ್, ಪ್ಲೆಸೆಂಟ್ ನ್ಯೂಸ್ ಅಂತಂದ್ರೆ, ಗಣವೆತ್ತ ನ್ಯಾಯಮೂರ್ತಿಗಳಾದ ಆರ್ ದೇವದಾಸರವರು ಈ ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಆರ್ ದೇವದಾಸರವರೇ, ಸನ್ಮಿತ್ರ, ಕರ್ನಾಟಕದ ಜನಪ್ರಿಯ ಅಡ್ವೊಕೇಟ್ ಜನರಲ್ ಶ್ರೀ ಉದಯ ಹೊಳ್ಳಾರವರೇ, ಇದೀಗ ತಮ್ಮನ್ನು ಉದ್ದೇಶಿಸಿ ಮಾತನಾಡಿದ ಪ್ರಿನ್ಸಿಪಲ್ ಕನ್ಸರ್ವೇಟರ್ ಆಫ್ ಫಾರೆಸ್ಟ್ ಮತ್ತು ಅರಣ್ಯ ಪಡೆಯ ಮುಖ್ಯಸ್ಥರಾದ ಶ್ರೀ ಪುನಾತಿ ಶ್ರೀಧರ್ ಅವರೇ, ಅವರ ಎಲ್ಲ ಸಹೋದ್ಯೋಗಿಗಳೇ, ವೇದಿಕೆ ಮೇಲಿರುವ ಎಲ್ಲ ಹಮ್ಮಿಕೊಂಡಿದ್ದು ಅತ್ಯಂತ ಒಂದು ಸಾರ್ಥಕ ಪ್ರಯತ್ನ ಅಂತ ಈ ಸಂದರ್ಭದಲ್ಲಿ ನಾವು ನೆನೆಕೊಳ್ಳಬೇಕಾಗುತ್ತೆ. ಇಂದು ನಾವು ಸಸಿಗಳನ್ನು ಕೇವಲ ನೆಡುವುದರ ಮುಖಾಂತರ ಏನನ್ನು ಸಾಧಿಸಲು ಆಗುವುದಿಲ್ಲ. ಸಸಿಗಳನ್ನು ನೆಡುವುದರಂದ್ರೆ ನಾವು ಯಾವ ರೀತಿ ಮಕ್ಕಳನ್ನು ಜೋಪಾನ ಮಾಡುತ್ತಿದ್ದಾರೆ ನಮ್ಮ ಮೇಲೆ ಬಂದಿದೆ, ಅದನ್ನು ನಾವು
ಅತ್ಯಂತ ಸಮರ್ಥವಾಗಿ ನಿರ್ವಹಿಸುವಂತ ಒಂದು ಕಾಲ ಇಲ್ಲ. ಆ ವಿಳಂಬವನ್ನು ನಾವು ಮುಂದೂಡಿ ನಮ್ಮ ಪ್ರಯತ್ನವನ್ನು ಇದು ಜಂಟಿಯಾಗಿ ನಾವು ಹಮ್ಮಿಕೊಂಡಿದ್ದೀವಿ. ಈ ಕಾರ್ಯಕ್ರಮದ ಉದ್ಘಾಟಕರಾಗಿ ಗೌರವಾನ್ವಿತ ಕರ್ನಾಟಕ ಉಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಗಳು ಹಾಗೂ ಕರ್ನಾಟಕ ಕಾನೂನು ಸೇವೆಯಾದ ನ್ಯಾಯಮೂರ್ತಿ ನಾರಾಯಣ ಸ್ವಾಮಿ ಅವರು ಬಂದಿದ್ದಾರೆ. ಅವರು ಪರಿಸರದ ಬಗ್ಗೆ ಅತ್ಯಂತ ಕಳಕಳಿ ಹೊಂದಿದವರು. ಮುಖ್ಯವಾಗಿ ಈ ಭಾಗದ ಬೆಳವಣಿಗೆ ಬಗ್ಗೆ ಅವರು ವಿಶೇಷ ಕಾಳಜಿ ಹೊಂದಿದ್ದಾರೆ. ಅವರು ನಮ್ಮ ಎಲ್ಲ ಕಾರ್ಯಕ್ರಮಗಳಿಗೆ ಬೆನ್ನೆಲುಬಾಗಿ ನಿಂತಿದ್ದಾರೆ, ನಮ್ಮನ್ನು ನಿರಂತರವಾಗಿ ಬೆನ್ನು ತಟ್ಟಿ ಹುರಿಗಮಿಸ್ತಾ ಇದ್ದಾರೆ. ಅವರು ಇಂಥ ಈ ಒಂದು ಅತಿ ಮುಖ್ಯವಾದ ಕಾರ್ಯಕ್ರಮಕ್ಕೆ ಅವರೇ ಮುತುವರ್ಜಿ ವಹಿಸಿ ಮುಂದಾಳತ್ವ ವಹಿಸಿ ಕಾರ್ಯಕ್ರಮವನ್ನು ಆಯೋಜಿಸಲು ನಮಗೆ ಸಲಹೆಗಳನ್ನು ನೀಡಿ ಈ ದಿನ ಉದ್ಘಾಟಕರಾಗಿ ಆಗಮಿಸಿದ್ದಾರೆ. ಎಲ್ಲ ಆಯೋಜಕರ ಪರವಾಗಿ ಹಾಗೂ ನಾನು ನನ್ನ ಪರವಾಗಿ ಅವರನ್ನು ಹೃತ್ಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಚಿನ್ಮಯಿ ಕೆಎಸ್ ಭಾನುಪ್ರಕಾಶ್ ಹಾಗೂ ಮೇಘನ ಪ್ರೆಸಿಡೆನ್ಸಿ ಪ್ರೌಢಶಾಲೆ, ಮೇಘನ ಉಯಿಲ್ ದೊರೇಶ ಜಿಜಿಜೆಸಿ ಶಾಲೆ ಶಿರಾ, ಜಾನವಿ ಮತ್ತು ದೀಪ್ತಿ ಶಾರದಾ ಕಾನ್ವೆಂಟ್ ಕೊಯಿಲ್ ದೊರೆ. ಎಲ್ಲ ವಿದ್ಯಾರ್ಥಿಗಳು ಇಲ್ಲೇ ಕೂತ್ಕೋಬೇಕು. ಇನ್ನು ಕೆಲವೇ ಕ್ಷಣಗಳಲ್ಲಿ ಕಾರ್ಯಕ್ರಮ ಅಂತ್ಯಗೊಳ್ಳುತ್ತೆ. ಗೊತ್ತು ನಿಮ್ಮೆಲ್ಲರಿಗೂ ಹೊಟ್ಟೆ ಹಸಿವಾಗಿದೆ ಅಂತ. ಸೊ ಇದು ನಮ್ಮ ಕಾರ್ಯಕ್ರಮ, ಪುಟ್ಟ ಒಂದು ಪರಿಸರನ ದೇವರು ಅಂತ ಹೇಳ್ತೀವಿ. ಈ ಪರಿಸರ ಮಡಿಲಲ್ಲಿ ಇರುವಂತ ದೇವರುಗಳು ನೀವು, ದಯವಿಟ್ಟು ಸ್ವಲ್ಪ ಹೊತ್ತು ಇಲ್ಲಿ ಸಹಕರಿಸಬೇಕು. ರಂಗನಾಥ ಸಮೀಸರಲ್ಲಿ ಮಹಿಮೆ ತೋರಿಸ್ತಾ ಇದೆ. ಇದಕ್ಕೆ ತುಂಬಾ ಭಕ್ತಾದಿಗಳುಂಟು, ಬೇರೆ ಬೇರೆ ರಾಜ್ಯಗಳಿಂದಾನು ಬರ್ತಾರೆ ಇಲ್ಲಿ. ಹಾಗೆ ನಮ್ಮ ಸುತ್ತಲಿನ ಜನಕ್ಕೆ ಎಲ್ಲರೂ ಇದಕ್ಕೆ ನೆಡ್ಕೋತಾರೆ. ಹಾಗೆ ಈ ದೇವಸ್ಥಾನದಲ್ಲಿ ಒಂದು ಧನುಸ್ಸಿದೆ, ಆ ಧನುಸ್ಸನ್ನ ಎತ್ತು ತರಲಿಕ್ಕೆ ಆಗಲಿಲ್ಲ ಯಾರ ಕಡೆಯಿಂದ. ಒಬ್ಬ ಪುಟ್ಟ ಬಾಲಕ ಎತ್ಕೊಂಡ್ಬಂದು ಇಟ್ಟಿದ್ದಾನೆ ಇಲ್ಲಿ. ಅದು ಆ ದೇವರ ಮಹಿಮೆ. ಈ ರಂಗನಾಥ ಸ್ವಾಮಿ ಹಿಂದೆ ಮಡಿಗುಡ್ಡಕ್ಕೆ ಹೆಸರು ವನ ಮರಡಿಗುಡ್ಡ ಅಂತ ಇತ್ತು ಅಂತ ಹೇಳ್ತಾರೆ. ಅಂದ್ರೆ ಕಾಡಿಂದ ತುಂಬಿತ್ತು, ಇಲ್ಲಿ ಚಿರತೆಗಳು ವಾಸ ಇತ್ತು, ಕರಡಿಗಳು ವಾಸ ಇತ್ತು, ಬೇರೆ ಎಲ್ಲಾ ತರ ಪ್ರಾಣಿಗಳು ವಾಸ ಇತ್ತು. ಆದರೆ ದಿನೇ ದಿನೇ ನಮ್ಮ ಒತ್ತಡಗಳಿಂದ, ಅಂದ್ರೆ ಜನರ ಒತ್ತಡದಿಂದ ಕಾಡು ನಶಿಸಿ ಈಗ ಹಲವಾರು ಕಡೆ ಬರಡಾಗಿ ನಿಂತಿದೆ. ಕರ್ನಾಟಕ ಮತ್ತೆ ಭೀಕರ ಬರಗಾಲ. ಮುಕ್ತ ಆಂದೋಲನ ಸಮಿತಿ ರಾಜ್ಯಾಧ್ಯಕ್ಷ ಬಡಕಪುರ ನಾಗೇಂದ್ರ ಮಾತನಾಡಿ, ಈಗಾಗಲೇ ದೇಶಾದ್ಯಂತ ಶೇಕಡಾ 43% ಬರಗಾಲ ಇದೆ. ಮುಂದೆ ಶೇಕಡಾ 50% ಶಾಶ್ವತ ಬರಗಾಲ ಆಗುತ್ತದೆ. ಅಭಿವೃದ್ಧಿ ನೆಪದಲ್ಲಿ ಮರಗಳನ್ನು ಕಡಿದು ಪರಿಸರ ಹಾಳು ಮಾಡುವುದು ಸರಿಯಲ್ಲ. ಸಮಾಜಮುಖಿ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಬೇಕು, ಹಸಿರು ನಾಶ ಮಾಡಬಾರದು. ಬರಗಾಲ ರೈತರಿಗೆ ಕಷ್ಟ ತೊಂದರೆ, ಅಧಿಕಾರಿಗಳು ಹಾಗೂ ಭ್ರಷ್ಟ ರಾಜಕಾರಣಿಗಳಿಗೆ ಹಬ್ಬ ತರುತ್ತದೆ ಎಂದು ಹೇಳಿದರು. ತಾಲೂಕಲ್ಲಿ ಅತಿ ಅಂತರ್ಜಲ ಬಳಕೆಯಾಗಿದೆ ಕರ್ನಾಟಕದಲ್ಲಿ. 45 ತಾಲೂಕಲ್ಲಿ ಅಂತರ್ಜಲವೇ ಬಳಸಕ್ಕಾಗೋದಿಲ್ಲ, ಆ ಪರಿಸ್ಥಿತಿ ತಲುಪಿದೀವಿ. ಕೋಲಾರದಲ್ಲಿ ಎಷ್ಟೇ ಆಡಬಹುದ್ರೂ ಕೂಡ ವಿಷಮುಕ್ತವಾದಂತ ನೀರು ಬರ್ತಾ ಕುಡಿಯೋಕ್ಕೂ ಕೂಡ ಯೋಗ್ಯವಾಗಿಲ್ಲ. ಗಿಡ ನೆಟ್ಟುಕೊಂಡು ಪೋಷಣೆ. ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ ಪುನಾಟಿ ಶ್ರೀಧರ್ ಮಾತನಾಡಿ, ಇತ್ತೀಚೆಗೆ ಜಾಗತಿಕ ತಾಪಮಾನ ಹೆಚ್ಚಾಗಿ ಅದರಿಂದ ಅಂತರ್ಜಲ ಬರಿದಾಗಿ ಕಷ್ಟ ಅನುಭವಿಸುವಂತಾಗಿದೆ. ಇದಕ್ಕೆ ಕರ್ನಾಟಕ ಹಸಿರು ತಾಣ ಮತ್ತು ಬರಮುಕ್ತ ಮಾಡಬೇಕು ಎಂದರು. ತಾಪಮಾನ ಹೆಚ್ಚಾಗಿ ಹವಾಮಾನ ಬದಲಾವಣೆ ಆಗಿ ಬರ್ತಾ ಇದೆ. ಇದುವರೆಗೆ ಜನರು ನಂಬಿಲ್ಲ, ಆದರೆ ಇವಾಗ ನಾವು ಪ್ರತ್ಯಕ್ಷವಾಗಿ ಅದನ್ನು ಅನುಭವಿಸ್ತಾ ಇದ್ದೀವಿ. ಈ ವರ್ಷ ಮುಂಗಾರಲ್ಲಿ ಮಳೆನೇ ಆಗಲಿಲ್ಲ, ಮುಂಗಾರು ಇನ್ನೂ ಬಂದಿಲ್ಲ. ಜುಲೈ ಎಂಡ್ ಬಂದು ಜೂನ್ ಮುಗಿತಾ ಬರ್ತಾ ಇದೆ, ಜುಲೈ ಬಂದು ಬರ್ತಾ ಇದೆ. ಹೋದ ವರ್ಷ ನೋಡಿದ್ರೆ ಜೂನ್ ಜುಲೈಯಲ್ಲಿ ಸಿಕ್ಕಾಪಟ್ಟೆ ಮಳೆ.
ನಂತರ ಆಗಸ್ಟ್ ಸೆಪ್ಟೆಂಬರ್ ಕಡಿಮೆ ಆಯಿತು, ನಂತರ ರೆಸೀಡಿಂಗ್ ಮಾನ್ಸೂನ್ ಏನು ನಾರ್ತ್ ಈಸ್ಟ್ ಮಾನ್ಸೂನ್ ಅಂತ ಹೇಳ್ತೀವಿ, ಅದು ರಬ್ಬಿ ಅಂತ, ರಬ್ಬಿ ಬೆಳೆಗೆ ಬರ್ತಕ್ಕಂಥ ಮಳೆ ಹೋದ ವರ್ಷ ಪೂರ್ಣ ಬಂದಿಲ್ಲ, ಅಂದರೆ ಅಕ್ಟೋಬರ್ ನವೆಂಬರ್ ಡಿಸೆಂಬರಲ್ಲಿ ಮಳೆನೇ ಇಲ್ಲ. ಸೊ ಈ ನೀವು ಇವಾಗ ನೋಡಿದ್ರೆ ಇತ್ತೀಚೆಗೆ ಕೆಲವು ದಿವಸ ಹಿಂದೆ ಅರೇಬಿಯನ್ ನಂತರ ಮಾತನಾಡಿದ ಅಡ್ವೊಕೇಟ್ ಜನರಲ್ ಉದಯ್ ಹೊಳ್ಳ, ಅರಣ್ಯ ಮರಗಳು ಈ ನಾಡಿನ ಸಂಪತ್ತು, ಮರಗಳನ್ನು ಕಡಿಯಬೇಡಿ, ಕೊಡಗಿನಲ್ಲಿ ಮರ ಕಡಿತ ತಪ್ಪಿಗೆ ಪ್ರಕೃತಿ ವಿಕೋಪದಿಂದ ಸಾವಿರಾರು ಸಾವು ಸಂಭವಿಸಿ ಕೋಟ್ಯಾಂತರರು ನಷ್ಟ ಅನುಭವಿಸಿದ್ದಾರೆ ಎಂದು ಕಿವಿಮಾತು ಹೇಳಿದರು. ಮನೆಗಳು ಕೊಚ್ಚಿ ಹೋದ್ರು, ಯಾಕಾಯ್ತು, ಅಲ್ಲಿ ಮರಗಳನ್ನೆಲ್ಲ ಕಡಿದು ಹಾಕಿದ್ರು, ಆ ಮಳೆ ಬಂದಾಗ ಮರ ಇದ್ದಿದ್ರೆ ಆ ಭೂಮಿಯನ್ನ ಆ ಮಣ್ಣನ್ನ ತಡೆ ಹಿಡಿಯುತ್ತಿತ್ತು. ಯಾವಾಗ ಮರಗಳನ್ನು ಕೊಚ್ಚಿ ಹಾಕಿದ್ರೋ ಆ ಭೂಮಿ ಆ ನೆಲವನ್ನು ಹಿಡಿಲಿಕ್ಕೆ ಆಗಲಿಲ್ಲ, ಅದು ಜರಿಯೋಕೆ ಶುರುವಾಯಿತು, ಅದರಿಂದ ಎಲ್ಲ ಜರಿದು ಹೋಯಿತು. ಇದನ್ನ ಜ್ಞಾಪಕ ಇಟ್ಕೊಂಡು ಪ್ರತಿಯೊಬ್ಬರು ನಾವು ಮರವನ್ನ ಬೆಳೆಸೋಣ, ಅರಣ್ಯವನ್ನು ಬೆಳೆಸೋಣ ಅಂತ ಹೇಳ್ತೀನಿ. ಮಕ್ಕಳಿಗೆ ನಾನು ನಿಜವಾಗ್ಲೂ ಧನ್ಯವಾದಗಳು ಅರ್ಪಿಸ್ತೀನಿ, ಯಾಕಂದ್ರೆ ನೀವೊಬ್ಬರು ಪ್ರತಿಯೊಬ್ಬರು ಬಂದು ಒಂದೊಂದು ಮರವನ್ನ ನೆಟ್ಟಿದ್ದೀರಿ. ನ್ಯಾಯಾಲಯದ ಗೌರವಾನ್ವಿತ ನ್ಯಾಯಾಧೀಶರಾದ ಆರ್ ದೇವದಾಸ್, ಗಿಡದಿಂದ ಮಳೆ, ಮಳೆಯಿಂದ ಬೆಳೆ, ಈ ನಾಡಿನಲ್ಲಿ ಗಿಡ ನೆಡುವ ಕಾರ್ಯಕ್ರಮ ನನಗೆ ಬಯಸದೆ ಬಂದ ಭಾಗ್ಯ ಎಂದು ಸಂತಸ ವ್ಯಕ್ತಪಡಿಸಿದರು. ಏನು ತೊಟ್ಟಿದ್ದೀರಾ ಇವತ್ತು, ನಾವೆಲ್ಲರೂ ತೊಟ್ಟಿದ್ದೀವಿ ಈ ಒಂದು ಸುಸಂದರ್ಭಕ್ಕೆ. ಮತ್ತೆ ನಮ್ಮ ಜಿಲ್ಲಾ ಅಧ್ಯಕ್ಷರು ಹೇಳಿದಂತೆ ಇವತ್ತು ಒಂದು ಈ ತರದ ಕಾರ್ಯಕ್ರಮಕ್ಕೆ ಒಂದು ಚಾಲನೆಯನ್ನ ನೀಡಿದ್ದೇವೆ. ಇದನ್ನ ಮುಂದುವರಿಸಿಕೊಂಡು ಹೋಗ್ತಾ ಈ ಒಂದು ಕಾರ್ಯಕ್ರಮ ನಮ್ಮ ನಾಡಿನಲ್ಲದೆ ಇಡೀ ದೇಶದಲ್ಲೇ ಒಂದು ಹೆಸರನ್ನ ಪಡ್ಕೊಂಡು ಇದನ್ನ ಈ ತರ ಸುಮಾರು ಮತ್ತು ಜಿಲ್ಲಾ ಪಂಚಾಯತಿ ದಾವಿಯೋದಲ್ಲಿ 1,000 ಸಸಿ ನೆಡುವ ಕಾರ್ಯಕ್ರಮ ಮತ್ತು 7,000 ಬೀಜದುಂಡೆ ಬಿತ್ತನೆ ಕಾರ್ಯಕ್ರಮನ ಅನುಸರಿಸಿ ಇದಕ್ಕೆ ಕರ್ನಾಟಕ ಉಚ್ಚ ನ್ಯಾಯಾಲಯದ ಗೌರವಾನ್ವಿತ ನ್ಯಾಯಮೂರ್ತಿಗಳಾದ ನಾರಾಯಣ ಸ್ವಾಮಿಕ ಅವರು ಮತ್ತು ಮತ್ತೊಬ್ಬ ನ್ಯಾಯಮೂರ್ತಿಗಳಾದ ದೇವದಾಸ್ ಸಾಹೇಬರು, ಅಡ್ವೊಕೇಟ್ ಜನರಲ್ ಆದ ಉದಯ ಹೊಳ್ಳ ಸಾಹೇಬರು ಮತ್ತು ನಿವೃತ್ತ ಅಡ್ವೊಕೇಟ್ ಜನರಲ್ ಆದ ರವಿವರ್ಮ ಪ್ರೊಫೆಸರ್ ರವಿವರ್ಮ ಕುಮಾರ್ ಸಾಹೇಬರು ಮತ್ತು ಅರಣ್ಯ ಇಲಾಖೆಯ ಮುಖ್ಯಸ್ಥರಾದ ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾ ಅಧಿಕಾರಿಗಳು ಮತ್ತು ಅರಣ್ಯ ಪಡೆ ಮುಖ್ಯಸ್ಥರಾದ ಕೊನಡಿ ಶ್ರೀಧರ್ ಸಾಹೇಬರು ಎಲ್ಲರೂ ಆಗಮಿಸಿದ್ದರು ಮತ್ತು ಕಾರ್ಯಕ್ರಮ ಸಕ್ಸಸ್ಫುಲ್ ಆಯಿತು. 1,000 ಸಸಿಗಳನ್ನ ಇವತ್ತು ಮರಡಿ ರಂಗನಾಥಸ್ವಾಮಿ ಗುಡ್ಡದಲ್ಲಿ ನೆಟ್ಟಿದ್ದೀವಿ ಮತ್ತು 7,000 ಬೀಜದುಂಡೆಗಳನ್ನ ಬಿತ್ತನೆ ಮಾಡಿದ್ದೀವಿ. ಇದರ ಮೂಲಕ ನಾವು ಎಲ್ಲ ಮಕ್ಕಳಲ್ಲಿ ಮತ್ತು ಸಾರ್ವಜನಿಕರಲ್ಲಿ ಪರಿಸರ ರಕ್ಷಣೆ ಬಗ್ಗೆ ಮತ್ತು ಅರಣ್ಯೀಕರಣದ ಬಗ್ಗೆ ಅರಿವನ್ನು ಮೂಡಿಸಿದ್ದೀವಿ ಇವತ್ತು ಮತ್ತು ಪರಿಸರದ ಪ್ರಾಮುಖ್ಯತೆ ಬಗ್ಗೆ ಎಲ್ಲರಿಗೂ ಸಹ ಒಂದು ತಿಳುವಳಿಕೆ ಕೊಟ್ಟಿದ್ದೀವಿ ಮತ್ತು ಸಸ್ಯ ಸಂತೆ ಸಹ ಆಯೋಜಿಸಿದ್ವಿ. ಅದರಲ್ಲೂ ಸಹ 500 ಸಸಿಗಳನ್ನ ಮಕ್ಕಳಿಗೆ ಎಲ್ಲರಿಗೂ ಕೊಟ್ಟಿದ್ದೀವಿ, ಅವ್ರ ಮನೆಯಲ್ಲಿ ಮನೆ ಅಂಗಳದಲ್ಲಿ ತೋಟದಲ್ಲಿ ಹಾಕ್ಕೊಳ್ಳಿಕ್ಕೆ ಕೊಟ್ಟಿದ್ದೀವಿ. ಮುಂದಿನ ನಿರ್ವಹಣೆ ಹೇಗೆ ಮಾಡ್ತೀವಿ ಅಂದರೆ ಈ 1,000 ಸಸಿ ಏನು ಇಟ್ಟಿದ್ದೀವಿ ಅದು ಅರಣ್ಯ ಇಲಾಖೆ ವತಿಯಿಂದನೇ ನಿರ್ವಹಣೆ ಮಾಡ್ತೀವಿ. ಮುಂದಿನ 3 ಕಾಲ ಅದು ದೊಡ್ಡದಾಗಿ ಮರ ಆಗೋವರೆಗೂ ಸಹ ಅರಣ್ಯ ಇಲಾಖೆಯಿಂದನೇ ನಿರ್ವಹಣೆ ಮಾಡ್ತೀವಿ. ಏನೇ ಸ್ಪೀಸೀಸ್ ಅದೇ ಇರಲಿ ಅಲ್ಲಿ ಆಲ, ಅರಳಿ, ಗೋಣಿ, ಬಸರಿ, ನೇರಳೆ, ಹುಣಸೆ, ನಲ್ಲಿ ಮುಂತಾದ ಇಲ್ಲಿ ಸ್ಥಳೀಯವಾಗಿ ಬೆಳೆಯುವಂಥ ಸಸಿಗಳನ್ನ ಹಾಕಿದ್ದೀವಿ. ಒಟ್ಟಲ್ಲಿ ಜಿಲ್ಲೆಯಲ್ಲಿ ಏನಾದರೂ ಮತ್ತೆ ಅನ್ಕೊಂತೀವಿ ಕಾರ್ಯಕ್ರಮ ಜಿಲ್ಲೆ ಎಲ್ಲ ಕಡೆ ಈಗಾಗಲೇ ಬಹಳಷ್ಟು ಕಾರ್ಯಕ್ರಮಗಳನ್ನ ಎಲ್ಲ ಜನಪ್ರತಿನಿಧಿಗಳನ್ನೆಲ್ಲ ಕರ್ಕೊಂಡು ಎಲ್ಲ ಕಡೆ ಮಾಡಿದ್ದೀವಿ. ಇನ್ನೂ ಸಹ ಮಳೆಗಾಲ ಇರೋವರೆಗೂ ಪೂರ್ತಿ ಎಲ್ಲ ಕಡೆ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸುವಂಥ ಕೆಲಸನ ಅರಣ್ಯ ಇಲಾಖೆ ಮಾಡುತ್ತೆ. ಕಾರ್ಯಕ್ರಮದಲ್ಲಿ ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರ ಬೆಂಗಳೂರು ಸದಸ್ಯ ಕಾರ್ಯದರ್ಶಿ ಹಂಚಾಟೆ ಸಂಜೀವಕುಮಾರ, ಗೌರವಾನ್ವಿತ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು ಹಾಗೂ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರ ತುಮಕೂರು ಅಧ್ಯಕ್ಷರು ರಾಜೇಂದ್ರ ಬಾದಾಮಿಕರ್, ಗೌರವಾನ್ವಿತ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಎಸ್ ಮಹೇಶ್, ಪ್ರಧಾನ ನ್ಯಾಯಾಧೀಶರಾದ ಆಶಾ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ವಂಶಿಕೃಷ್ಣ, ಐಎಫ್ಎಸ್ ಅಧಿಕಾರಿ ಆರ್ಎಸ್ ನಟೇಶ್, ಉಪ ಅರಣ್ಯ ಸಂರಕ್ಷಣಾಧಿಕಾರಿ ತುಮಕೂರು ವಿಭಾಗ ಹೆಚ್ ಸಿ ಗಿರೀಶ್, ಮಧುಗಿರಿ ಉಪ ವಿಭಾಗಾಧಿಕಾರಿ ಚಂದ್ರಶೇಖರ್, ತಹಶೀಲ್ದಾರ್ ನಹೀದಾ ಝಂಝಂ, ಮರಡಿ ರಂಗನಾಥ ಸ್ವಾಮಿ ಧಾರ್ಮಿಕ ದತ್ತಿ ಸಂಸ್ಥೆ ಅಧ್ಯಕ್ಷ ಕಾಂತರಾಜು, ಕ್ಷೇತ್ರ ಶಿಕ್ಷಣಾಧಿಕಾರಿ ರಾಮಯ್ಯ, ಶಿರಾ ತಾಲೂಕು ಅರಣ್ಯ ಅಧಿಕಾರಿಗಳಾದ ರಾಧಾ, ಅನುಷಾ, ತುಮಕೂರು ವಕೀಲರ ಸಂಘದ ಅಧ್ಯಕ್ಷರಾದ ಜೆಕೆ ಅನಿಲ್, ಶಿರಾ ವಕೀಲರ ಸಂಘದ ಅಧ್ಯಕ್ಷ ಸಿಎಚ್ ಜಗದೀಶ್ ಮುಂತಾದವರು ಉಪಸ್ಥಿತರಿದ್ದರು. ರಸ್ತೆ ಬದಿ ವ್ಯಾಪಾರಿಗಳಿಂದ ನಿಷೇಧಿತ ಪ್ಲಾಸ್ಟಿಕ್ ಚೀಲವನ್ನು ವಶಪಡಿಸಿಕೊಂಡ ನಗರಸಭೆ ಅಧಿಕಾರಿಗಳು.
ತೋರ್ಸ್ರಿ ಹಿಡಿದು ತೋರ್ಸ್ರಿ. ಜನ ಎಲ್ಲ ಕಂಪ್ಲೇಂಟ್ ಮಾಡೋದು ಶಿರಾದಲ್ಲಿ ಎಲ್ಲ ಕವರ್ ಹಾಕ್ಬಿಟ್ಟು ಇಡ್ಲಿ ಮಾಡ್ತಾರೆ ಸಬ್ಜಿ ಅಂತ ಕಂಪ್ಲೇಂಟ್. ಬೇರೆ ಹೊಸ ಬಟ್ಟೆ ತರಬೇಕು, ಅದನ್ನ ಬಟ್ಟೆ ಹಾಕ್ಬಿಟ್ಟು ಇಡ್ಲಿ ತಯಾರು ಮಾಡ್ಬೇಕು. ಯಾವುದೇ ಕಾರಣಕ್ಕೂ ಕವರ್ ಹಾಕಂಗಿಲ್ಲ. ಆಮೇಲೆ ನೀವೇನು ನೀವು ತಿಂಡಿ ಕೊಡ್ತೀರಲ್ಲ ಪ್ಲೇಟ್ ಹಂಗೆ ಕೊಡಿ, ಅದ್ರ ಮೇಲೆ ತಿರುಗ ಒಂದು ಪ್ಲಾಸ್ಟಿಕ್ ಕವರ್ ಹಾಕೋದಕ್ಕೆ ತೊಳೆಯಕ್ಕೆ ಪ್ಲೇಟ್ ತಕ್ಕನೆ ಕೊಡಿ. ಏನ್ ತೊಂದರೆ ಏನು ಇಲ್ಲ, ಬಾಳೆಯಲ್ಲಿ ಹಾಕ್ಬಿಟ್ಟು ನಿಮ್ಗೆ ಅಷ್ಟು ತಂದ್ರೆ ತಟ್ಟೆ ಮೇಲೆ ಕವರ್ ಹಾಕ್ಬಿಟ್ಟು ತಿಂದ್ಬಿಟ್ಟು ಕರೆಂಟ್ ಹಾಕಕ್ಕೆ ಹೋಗ್ತಿಲ್ಲ. ಅದನ್ನ ಎತ್ತವ್ರು ಯಾರು ಅಲ್ವಾ? ಮತ್ತೆ ಎಲ್ಲ ಸಿಸ್ಟಮ್ ಹೌದಾ? ಮತ್ತೆ ಗಾಡಿ ಇಡ್ತಲ್ಲ ನಾಳೆಯಿಂದ ಇವೆಲ್ಲ ಮಾಡಿದ್ರೆ ವ್ಯಾಪಾರ ನೀಟಾಗಿ ಕ್ಲೀನಾಗಿ ಇಟ್ಕೋಬೇಕು. ಗಾಡಿ ಹತ್ರ ಬಚ್ಚೋಗಿ ಇಟ್ಕೋಬೇಕು. ನಿನ್ನೆಲ್ಲ ಮಾಡಿದ್ದೆಲ್ಲ ಒಂದು ಡಬ್ಬಿಗೆ ಹಾಕ್ಬಿಟ್ಟು ಹಾಕೊಂಡು ಹೋಗ್ತಾರೆ. ಮಂಚ ಬಂದಾಗ ಮಾಡಿಬಿಟ್ಟು ನೀಡಿ ಕ್ಲೀನ್ ಮಾಡೋದು ಯಾರು? ಈಗ ನಮ್ ಪರಿಸ್ಥಿತಿ ಅಂದ್ರೆ ಮೇಲಿಂದ ಬಂದ್ರೆ ತಾನೇ ನಾವು ಯೂಸ್ ಮಾಡೋದು, ಬರ್ದೇ ಇಲ್ಲ ಅಂದ್ರೆ ನಾವ್ ಹೆಂಗ್ ಯೂಸ್ ಮಾಡೋದು? ನಮಗ್ ಬಂದ್ರೆ ತಾನೇ ನಾವು ಬರ್ಲಿಲ್ಲ ಅಂದ್ರೆ ಬೇರೆ ಫರ್ದರ್ ಏನಾದ್ರು ಮಾಡ್ಕೊಂತೀವಿ. ನಾವು ಅಲರ್ಟ್ ಮಾಡ್ತಾ ಇದೀವಿ, ತಗೋಬೇಡಿ. ಈ ತರ ಪೇಪರ್ ಕವರ್ ಯೂಸ್ ಮಾಡ್ರಿ. ತುಮಕೂರಲ್ಲಿ ಎಲ್ಲ ನೋಡಿದ್ರು ಈ ತರ ಮಾಡ್ಬೋದು. ಊಟ ಪೇಪರ್ ಅಲ್ಲಿ ಬಾಳೆಲ್ಲ ಹಾಕಿ ಆಗಲ್ವಾ? ಹಂಗ್ ಮಾಡ್ಬೋದು ತಾನೆ. ಬಾಳೆಲ್ಲ ಎಲ್ಲ ಕರ್ಗುತ್ತೆ, ಪ್ಲಾಸ್ಟಿಕ್ ಏನಂದ್ರೂ ಕರ್ಗಲ್ಲ. ನಮ್ಮೂರಲ್ಲಿ ನಾವು ಅವ್ರು ಬಿಸಾಕಿದ್ರು ತಂದು ತಂದು ಸ್ಟಾಕ್ ಮಾಡ್ಕೊತಾ ಇದೀವಿ. ಅದಕ್ಕೆ ಅಲರ್ಟ್ ಸಿಗೋದ್ರಿಂದ ನೀವು ಫ್ಯಾಕ್ಟ್ರಿಗೆ ಒಂದ್ಮೇಲೆ ಬರಲ್ವಲ್ವಾ? ನೀವು ಅಲ್ಲಿ ಒಂದ್ ಸ್ವಲ್ಪ ನೀವು ವಾಪಸ್ ಮಾಡ್ಬೇಕು. ನೀವು ನಿಮ್ಮ ಬರಲ್ಲ, ನೀವು ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ ಅಲ್ಲೆಲ್ಲ ಇದಾವೆ ಫ್ಯಾಕ್ಟ್ರಿಗಳು. ತುಮಕೂರಲ್ಲಿ ಫ್ಯಾಕ್ಟ್ರಿಗಳು ಕ್ಲೋಸ್ ಮಾಡ್ತೀರಿ, ಮೇಡಮ್? ಇದು ಗ್ಲಾಸು, ಇದು ಕೋಟೆ ಅಂತ ಹೋಗ್ತಾ ಆದ್ರೂ ನೀವು ಏಕೆ ಮಾಡ್ಬಿಡ್ತೀರಾ? ಅದು ತರಬೇಡಿ, ಇವಾಗ ಆಯ್ತು. ಇವಾಗ ನೀವು ಒಂದಿವಸ ಮಾಡಿ ಬಿಡಬೇಡಿ, ಡೈಲಿ ಮಾಡಿ, ಡೈಲಿ ಮಾಡಿ ನೀವು. ಅಲ್ಲ ಡೈಲಿ ಮಾಡಿ ನೀವು. ಇವತ್ತು ಮಾಡಿ ನಾಲ್ಕು ತಿಂಗಳ ವರ್ಷಕ್ಕ ಬರ್ತೀರಾ? ಹಿಂಗ್ ಮಾಡ್ಬೇಡಿ, ಮಾಡಂಗಿದ್ರೆ ಡೈಲಿ ಮಾಡಿ. ಡೈಲಿ ಮಾಡ್ರಿ, ಡೈಲಿ ಮಾಡಿ. ಬೇಡ, ಡೈಲಿ ಮಾಡ್ಲಿ. ಡೈಲಿ ಮಾಡ್ರಿ.
ಇದ್ದೀರಾ, ಇಲ್ಲಿ ಕೆಲವು ನಗರಸಭೆ ಸಿಬ್ಬಂದಿ ಸ್ಟ್ರಿಕ್ಟ್ ಆಗಿದೆ, ನೀವು ಅನ್ಕೊಂಡ್ ಬಿಡ್ರಿ ಅವರೆಲ್ಲ ನಿಮ್ಮಂತಾರೆ, ಯಾರೋ ಒಬ್ರು ಸಿಕ್ಕಾದ್ರೆ ಬರ್ತಾರೆ, ಸ್ವಲ್ಪ ದಿವಸ ಮಾಡ್ತಾರೆ, ಇನ್ನು ಉಳಿದ ಅಧಿಕಾರಿಗಳು ಇದರಲ್ಲಿ ಶಾಮೀಲ್ ಆಗಿರ್ತಾರೆ. ಅವರಿಂದ ಅವ್ರಿಗೆ ಹೇಳಿದೀವಿ ನಾವು ನಿಮ್ ಲೆವೆಲ್ ಅಲ್ಲಿ ನೀವು ಮಾಡಿ ಅಂತಾರೆ. ನಮ್ ಲೆವೆಲ್ ಅಲ್ಲಿ ಹೇಳಿ, ನೀವು ರಿಸರ್ವ್ ಕೊಡಿ, ಒಮ್ಮೆ ಒಮ್ಮೆ ಕಟ್ ಮಾಡಿದ್ರಿ ಏನ್ ಪ್ರಯೋಜನ ಸ್ವಾಮಿ, ಬುಡನೆ ಕಟ್ ಮಾಡ್ಬೇಕು ಅಂತ. ಯಾಕಂದ್ರೆ ನಾವು ಉಳ್ಕೊಂಡು ಬಂದಿರ್ತೀವಿ, ನಾವೇನ್ ಮನೆಗ್ ಮಾಡಲ್ಲ, ಮನೆಗ್ ಮಾಡ್ತೀವಿ, ನಾವು ಮನೆಗ್ ಮಾಡ್ಕೊಂಡು. ಒಂದ್ ಕವರ್ ಹಿಡ್ದಾಗ ಇರ್ತೀರೇನ್ರಿ? ಅಂಗಡಿ ಕಡೆ ಹೋಗಿ ಇದು ಮಾಡ್ಕೊಂಡು ನಾವು ಈಗ ನಗರಸಭೆ ಕಡೆಯಿಂದ ಈಗಾಗಲೇ ನಾವು ಸೀಸ್ಗಳು ರೈಡ್ಗಳು ಮಾಡ್ತಾ ಇದ್ದೀವಿ. ಈ ಮೊದಲಾಗಿ ಸಂತೆ ಮಾರುಕಟ್ಟೆ ಸಂತೆ ಜಾಗದಲ್ಲಿ ಮತ್ತು ಶಾಪ್ಗಳಲ್ಲಿ ಮಾಡಿದ್ವಿ. ಮುಖ್ಯವಾಗಿ ಇವತ್ತು ಈ ನೈಟ್ ಕ್ಯಾಂಟೀನ್ ಅವರು ತುಂಬಾ ಹಾವಳಿ ಆಗಿತ್ತು ಇವ್ರದ್ದು ಪ್ಲಾಸ್ಟಿಕ್ ಇದರಿಂದ, ಅದಕ್ಕಾಗಿ ಇವತ್ತು ಮೇನ್ ಈ ನೈಟ್ ಕ್ಯಾಂಟೀನ್ಗಳು ಮತ್ತು ಈ ತಳ್ಳಗಾಡಿ ಮೇಲೆ ಆಹಾರ ಮಾರೋ ಅಂಥ ಶಾಪ್ಗಳನ್ನ ಟಾರ್ಗೆಟ್ ಮಾಡಿ ಇವತ್ತು ನಾವು ಪ್ಲಾಸ್ಟಿಕ್ ರೈಡ್ ಮಾಡಿದ್ದೀವಿ. ಸೊ ನಾನು ಜನಗಳಲ್ಲಿ ಕೇಳ್ಕೊಳ್ಳೋದು ಏನು ಅಂತಂದರೆ, ನೀವು ಪ್ಲಾಸ್ಟಿಕ್ ಕವರ್ಗಳನ್ನ ಯೂಸ್ ಮಾಡದೇ ಇದ್ದರೆ ನಮ್ಮ ಶಿರಾ ನಗರಕ್ಕೆ ಹಾನಿ ಉಂಟಾಗೋದಿಲ್ಲ ಪ್ಲಾಸ್ಟಿಕ್ಕಿಂದ. ಆದ್ದರಿಂದ ಎಲ್ಲರೂ ಸಾರ್ವಜನಿಕರು ಇದರಲ್ಲಿ ಸಹಕರಿಸಬೇಕು, ನಮ್ಮ ನಗರಸಭೆಯೊಂದಿಗೆ ಕೈ ಜೋಡಿಸಿದ್ರೆ ಆವಾಗ ನಾವೊಂದು ಸ್ವಚ್ಛ ಶಿರಾ ಆಗಿ ಮಾಡ್ಬೋದು. ಆಮೇಲೆ ಮತ್ತು ಇನ್ನೊಂದೇನು ಅಂದರೆ, ಈ
ನೈಟ್ ಕ್ಯಾಂಟೀನ್ಗಳಲ್ಲಿ ಇಡ್ಲಿನ ಅವರು ಪ್ಲಾಸ್ಟಿಕ್ ಕವರ್ ಮೇಲೆ ಬೇಯಿಸ್ತಾ ಇದ್ದಂಥದ್ದು ಕಂಡು ಬಂದಿತ್ತು. ಸೊ ನಾವು ಅವ್ರಿಗೂ ಕೂಡ ಸ್ಟ್ರಿಕ್ಟಾಗಿ ವಾರ್ನ್ ಮಾಡಿದ್ದೀವಿ, ಇದನ್ನು ಯಾವುದು ಪ್ಲಾಸ್ಟಿಕಲ್ಲಿ ಬೇಯಿಸೋಂಗಿಲ್ಲ, ಬಟ್ಟೆಯಲ್ಲಿ ಮಾಡಬೇಕು ಅಂತ ಹೇಳ್ಬಿಟ್ಟು. ಇದೇ ಥರ ನಾವು ಇದು ಕಂಟಿನ್ಯೂಸ್ ಆಗಿ ಈ ಪ್ರೋಸೆಸ್ ಕಂಟಿನ್ಯೂ ಆಗುತ್ತೆ. ಮುಂದಿನ ದಿನಗಳಲ್ಲಿ ಯಾರಾದರೂ ಈ ಥರ ಇನ್ನೂ ಉಪಯೋಗಿಸೋದು ಕಂಡು ಬಂದಲ್ಲಿ ನಾವು ದಂಡ ಹಾಕೋದು, ಕೇಸ್ ಬುಕ್ ಮಾಡೋದು ಈ ಥರ ಎಲ್ಲ ಅವಕಾಶ ಇರೋದ್ರಿಂದ ಕಾನೂನಲ್ಲಿ ಆ ಥರವಾದ ಒಂದು ಸ್ಟೆಪ್ಸ್ ತಗೋಬೇಕಾಗುತ್ತೆ. ಆದ್ದರಿಂದ ಯಾರು ಪ್ಲಾಸ್ಟಿಕ್ ಯೂಸ್ ಮಾಡಿದಲೆ ಒಳ್ಳೆ ರೀತಿಲಿ ಸಾರ್ವಜನಿಕರು ನಮ್ಗೆ ಸಹಕಾರನ ನೀಡಬೇಕು ಅಂತ ಕೋರ್ಕೋತಾ ಇದ್ದೀನಿ. ನಮೀಗ ಟೀ ಲೋಟ, ಜ್ಯೂಸ್ ತೊಟ್ಗಳು ಮತ್ತು ಎಲ್ಲ ಈಗ ಪಬ್ಲಿಕ್ಸ್ ಏನು ಲೋಟ್ಗಳು, ಪಾರ್ಸಲ್ ಪೇಪರು ಮತ್ತು ಅಂಥವೆಲ್ಲ ಪ್ರತಿಯೊಂದು ಸೀಸ್ ಮಾಡಿದ್ದಾರೆ. ಹಾಂ, ಪ್ರತಿಯೊಂದು ಪ್ಲಾಸ್ಟಿಕ್ ಲೋಟಗಳಾಗಲಿ, ಕೈಯಲ್ಲಿ ಇಟ್ಕೊಂಬರೋ ಕವರ್ಸು, ಪ್ರತಿಯೊಂದು ಪ್ಲಾಸ್ಟಿಕ್ದೇನಿದೆ ಅದೆಲ್ಲ ಬ್ಯಾನ್ ಆಗಿದೆ. ಆ ಎಲ್ಲ ಅಂಥ ಸಾಮಾನುಗಳು ಏನೇನು ಸಿಕ್ಕಿದ್ದಾವೆ ಎಲ್ಲ ಸೀಸ್ ಮಾಡಿದ್ದೀವಿ. ನಮೀಗ ಮೇಡಮ್, ಈಗ 15 ನಿಮಿಷ ಮೇಡಮ್, ಈಗ ಈಗ ಎಷ್ಟು ಪಬ್ಲಿಕ್ಸ್ ಏನು ಹೇಳಿದ್ರು ಅವರಿಗೆಲ್ಲ ಒಂದು ವಾರ್ನಿಂಗ್ ಕೊಟ್ಟಿದ್ದೀರಿ, ಈಗ ಕೊಟ್ಟು ಈಗ ಅವರ ಪ್ಲಾಸ್ಟಿಕ್ ಸೀಸ್ ಮಾಡ್ಕೊಂಡು ಬರ್ತಾ ಇದ್ದೀರಾ ಅಲ್ಲೂರ? ಹೌದು, ವಾರ್ನಿಂಗ್ ಕೊಟ್ಟಿದ್ದೀರಿ. ಹೌದು, ಈಗಾಗಲೇ ನಾವು ಬಹಳ ಸರಿ ವಾರ್ನಿಂಗ್ ಕೊಟ್ಬಿಟ್ಟು ಹೇಳೋದು ಸಹ ಹೇಳಿದ್ದೀವಿ, ಅವ್ರಿಗೂ ಗೊತ್ತಿದೆ. ಈಗಾಗಲೇ ನೀವು ಒಂದ್ಸಲ ಮಾಡಿದ್ದೀರಾ ಮೇಡಮ್, ದಿನ ಬನ್ನಿ ಈ ಥರ ನಾವು ಕಂಟ್ರೋಲ್ ಮಾಡ್ತೀವಿ. ನೀವು ಸರ್ಕಾರದ ಮಟ್ಟದಲ್ಲಿ ಹೇಳಿಬಿಟ್ಟು ನೀವು ಮೇನ್ ಲೆವೆಲಲ್ಲೇ ಸ್ಟಾಪ್ ಮಾಡಿಸಿ ಅಂತ ಹೇಳ್ತಾರೆ ಕೆಲವೊಬ್ಬರು, ಆದರೆ ನಮಗೆ ನಮ್ಮ ಜುರಿಸ್ಟ್ರಿಕ್ಷನಲ್ಲಿ ನಾವು ಕಂಟ್ರೋಲ್ ಮಾಡಬೇಕಾಗಿದ್ದು ನಮ್ಮ ಕರ್ತವ್ಯ ಇರೋದ್ರಿಂದ ನಾವು ಇಲ್ಲಿ ಸೀಸ್ ಮಾಡ್ತಾ ಇದ್ದೀವಿ. ಇದು ಈ ಥರ ಈ ಪ್ಲಾಸ್ಟಿಕ್ ಯೂಸ್ ಮಾಡಲಿಲ್ಲ ಅಂದರೆ ಯಾವ ರೀತಿ ಯೂಸ್ ಮಾಡ್ಬೋದು, ಯಾವ ಪೇಪರ್ ಹಾಕಬೇಕು ಈಗ ಅವರೆಲ್ಲ? ಈಗ ನಿಮಗೆಲ್ಲ ಗೊತ್ತಿರೋ ಹಂಗೆ ಪ್ಲಾಸ್ಟಿಕ್ ಏನು ಅಂದರೆ ಅದು ಸಾವಿರಾರು ವರ್ಷ ತೊಗೊಳುತ್ತೆ ಕರ್ಗೋದಕ್ಕೆ, ಭೂಮಿ ಮೇಲೆ ಅದನ್ನು ನಾವು ಹಾಕೋದಕ್ಕೆ ಜಾಗ ಇಲ್ಲ. ಅದಕ್ಕೆ ಕರ್ಗೋ ಅಂಥ ಸಾಮಾನು ಏನಾದರೂ, ಈಗ ಮುಂಚೆ ಎಲ್ಲ ಪೇಪರ್ ಮೇಲೆ ಬಾಳೆ ಎಲೆ ಹಾಕಿ ಅದರೊಳಗೆ ತಿಂಡಿ ಐಟಮ್ನ ಇಟ್ಬಿಟ್ಟು ಕವರ್ ಮಾಡಿಕೊಡ್ತಾಯಿದ್ರು, ಅದೇ ರೀತಿ ಇವಾಗ್ಲೂ ಬಾಳೆ ಎಲೆನ ಉಪಯೋಗಿಸ್ಕೊಂಡು ಅಥವಾ ಮುದ್ಕುದ ಎಲೆನೋ ಏನಾದರೂ ಅದರ ಮೇಲೆ ತಿಂಡಿ ಹಾಕಿ ಪೇಪರಲ್ಲಿ ಕಟ್ಬಿಟ್ಟು ಕ್ಯಾರಿ ಬ್ಯಾಗ್ ಬದಲಾಗಿ ಈ ಥರದ ಒಂದು ಪೇಪರ್ನ ಉಪಯೋಗಿಸ್ಬೋದು. ಇದನ್ನು ಈಗಾಗಲೇ ತುಮಕೂರು ನಗರದಲ್ಲಿ ಎಲ್ಲ ಕಡೆ ಒಂದು ಸಣ್ಣ ಸಣ್ಣ ಅಂಗಡಿ ಮಾಡಲು ಇದನ್ನ ಉಪಯೋಗಿಸ್ತಾ ಇದ್ದಾರೆ. ಇಲ್ಲಿನೂ ಇದು ತುಮಕೂರಲ್ಲಿ ಸಿಗುತ್ತೆ, ಇಲ್ಲೂ ಮೋರಲ್ಲಿ ಲಭ್ಯ ಇದೆ ಅನ್ಸುತ್ತೆ. ಈ ಥರದ ಸಾಮಾನು ಯೂಸ್ ಮಾಡಬೇಕು ಅಂತ ಕೇಳ್ಕೊತಾರೆ. ನಾವು ನಗರಸಭೆ ವತಿಯಿಂದ ಪ್ರತಿದಿನ ಬೆಳಗ್ಗೆ ಇಲ್ಲಿ ನಾವು ಏನು ಕ್ಲೀನ್ ಮಾಡೋಕ್ಕೆ ಬಂದಾಗ ನಮಗೆ ಮುಖ್ಯವಾಗಿ ಕಂಡು ಬರೋದು ಬರೀ ಪ್ಲಾಸ್ಟಿಕ್ಗಳು. ಇವ್ರು ನೈಟ್ ಕ್ಯಾಂಟೀನ್ ಅವರು, ಗೋಬಿ ಮಾಡೋರು, ಪಾನಿಪುರಿ ಮಾಡೋರು, ಇಡ್ಲಿ ತಿಂಡಿ ಮಾಡೋರು, ಇವರೆಲ್ಲ ಏನು ಮಾಡ್ತಾರೆ, ಎಲ್ಲ ಉಪಯೋಗ ಮಾಡಿಬಿಟ್ಟು ಪ್ಲೇಟ್ ಕೊಡಲ್ಲ ಅವರು. ಆ ಪ್ಲೇಟ್ ಮೇಲೆ ಒಂದು ಕವರ್ ಹಾಕ್ತಾರೆ ತೊಳಿಬೇಕಾಗುತ್ತೆ ಅಂತೇಳಿ. ಅದು ಅದು ತುಂಬ ಡೇಂಜರ್ ಇದೆ, ಯಾಕೆಂದರೆ ಮನುಷ್ಯನಿಗೆ ಆಹಾರ ತಿನ್ನಬೇಕಾದ್ರೆ ನೇರವಾಗಿ ಅದು ಬಿಸಿ ಇರೋದ್ರಿಂದ ಅದು ಮೆಲ್ಟಾಗಿ ಅದರದ್ದು ಒಂದು ಪ್ರಮಾಣ ಹೊಟ್ಟೆ ಸೇರುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಆಮೇಲೆ ಇವರು ಇಡ್ಲಿ ಮಾಡ್ತಾರಲ್ಲ, ಅದರಲ್ಲಿ ಕವರ್ ಹಾಕ್ಬಿಟ್ಟು ಪ್ಲಾಸ್ಟಿಕ್ ಕವರ್ ವೆರಿ ತೆಳ್ಳಗಿರೋಂಥ ಕವರ್ ಹಾಕಿ ಇಡ್ಲಿ ತಯಾರು ಮಾಡ್ತಾರೆ. ಅದು ತಯಾರು ಮಾಡ್ಬೇಕಂತ ಸಂದರ್ಭದಲ್ಲಿ ಅದು ಒಂದು 40-50% ಕವರ್ ಅಲ್ಲೇ ಮೆಲ್ಟಾಗಿ ಅದು ಇಡ್ಲಿ ಜೊತೆ ಸೇರ್ಕೊಂಡು ತಿನ್ನುವಂಥ ಗ್ರಾಹಕರಿಗೆ ತೊಂದರೆ ಆಗುತ್ತೆ. ಆಮೇಲೆ ಇವರೇನು ಅದನ್ನು ರೋಡಲ್ಲಿ ಎಲ್ಲಿ ಬೇಕಾ ಅಲ್ಲಿ ಎಸ್ತೋಗೋದ್ರಿಂದ ನಮ್ಮ ಪೌರ ಕಾರ್ಮಿಕರಿಗೆ ಅದನ್ನು ಪ್ರತಿದಿನ ಸ್ವಚ್ಛ ಮಾಡಿ ತಗೊಂಡೋಗಿ ಅದನ್ನು ಒಂದು ಕಡೆ ಹಾಕ್ತೀವಿ, ಆದರೂ ಅದು ಅಲ್ಲಿ ಕೊಳೆಯುವಂಥ ಪ್ರಮಾಣ ತುಂಬ ಲೇಟ್ ಆಗುತ್ತೆ. ಹಂಗಾಗಿ ಇವರು ವ್ಯಾಪಾರಸ್ಥರು ಏನಿದ್ದಾರೆ ಅವ್ರು ಈಗಲೇ ಆ ಒಂದು ಪ್ಲೇಟ್ ಮೇಲೆ ಒಂದು ಕವರ್ ಹಾಕೋದು ನಿಲ್ಲಿಸ್ಬೇಕು. ಆಮೇಲೆ ಇಡ್ಲಿ ಮಾಡೋದಕ್ಕೆ ವೈಟ್ ಬಟ್ಟೆ, ಬಿಳಿ ಬಟ್ಟೆ, ಕಾಟನ್ ಬಟ್ಟೆ ಹಾಕಿ ಇಂದಿಂದ ಏನು ಆ ಥರ ತಯಾರು ಮಾಡ್ತಾರೆ ಆ ಥರ ಮಾಡಬೇಕು. ಆಮೇಲೆ ಅವ್ರು ಹೋಗ್ಬೇಕಾದ್ರೆ ಇವ್ರದ್ದು ಏನು ಉಳಿದಂಥ ಪದಾರ್ಥಗಳು ಏನಿದೆ ಎಲ್ಲ ಇಲ್ಲಿ ಡಿವೈಡ್ರ್ ಮೇಲೆ ಚೆಲ್ಲೊಲ್ಟೋಗ್ಬಿಡ್ತಾರೆ, ಆಮೇಲೆ ರೋಡಿಗೆ ಚೆಲ್ಲೊಲ್ಟೋಗ್ಬಿಡ್ತಾರೆ. ಅದನ್ನು ಮಾಡ್ದೇ ಅವ್ರು ಒಂದು ಕಡೆ ಶೇಖರಣೆ ಮಾಡಿಟ್ರೆ ನಮ್ಮದು ಬೆಳಗ್ಗೆ 5:00 ನಮ್ಮ ಟ್ಯಾಕ್ಟ್ರಿ ಆಟೋಗಳು ಎಲ್ಲ ಬರ್ತದೆ. ಅದು ಇಲ್ಲೇ ಪ್ರತಿದಿನ 5:00 ನಮ್ಮೆಲ್ಲ ಗಾಡಿಗಳು ಇಲ್ಲಿ ಬಸ್ ಸ್ಟ್ಯಾಂಡ್ ಏರಿಯಾಗೆ ಬರೋದ್ರಿಂದ ಅದನ್ನು ನಮ್ಮವರೇ ಕಲೆಕ್ಟ್ ಮಾಡ್ಕೊತಾರೆ. ಇವರೆಲ್ಲಾದರೂ ಒಂದು ಕಡೆ ಶೇಖರಣೆ ಮಾಡಿಟ್ರೆ ಸಾಕು, ನಮ್ಮವ್ರು ಕಲೆಕ್ಟ್ ಮಾಡಿ ತಗೊಂಡು ಹೋಗ್ತಾರೆ. ಅದು ಇವರು ಮೇಯ್ನ್ ಬೀದಿ ವ್ಯಾಪಾರಗಳು, ನಮಗೆ ಅದನ್ನು ಸಹಕರಿಸಬೇಕು. ಆಮೇಲೆ ಅಂಗಡಿ ಮಾಲೀಕರು ಏನಿದ್ದಾರೆ ಅವರು ಅದನ್ನು ತಂದು ಮಾರಾಟ ಮಾಡೋದಾಗಲಿ ಶೇಖರಣೆ ಮಾಡೋದಾಗಲಿ ಈಗಾಗಲೇ ಸರ್ಕಾರ ಆದೇಶಗಳೆಲ್ಲ ಇರೋದ್ರಿಂದ ಅವ್ರಿಗೂ ಗೊತ್ತಿದೆ. ನಾವು ಈಗಾಗಲೇ ಹಿಂದೆ 2-3 ಸರಿ ಸೀಸ್ ಮಾಡಿದ್ದೀವಿ. ಈ ಒಂದು ಸುಮಾರು 15-20 ದಿವಸದ ಹಿಂದೆ ಸುಮಾರು ಒಂದು 2.5 ಟನ್ನಷ್ಟು ಎಲ್ಲ ಅಂಗಡಿಗಳಲ್ಲಿ ಸೀಸ್ ಮಾಡಿದ್ದೀವಿ. ಅದರಲ್ಲಿ ಇವರು ಕಬ್ಬಿನ ಗಾಡಿಯವರು ಅತಿ ಹೆಚ್ಚಾಗಿ ಈ ಪ್ಲಾಸ್ಟಿಕ್ ಲೋಟ ಉಪಯೋಗ ಮಾಡ್ತಾರೆ. ಅವರು ಪೇಪರ್ ಕಪ್ ಯೂಸ್ ಮಾಡಿದ್ರೆ ತುಂಬ ಒಳ್ಳೆಯದು. ಆಮೇಲೆ ಫುಟ್ಪಾತಲ್ಲಿ ಇವರೇನು ಟೀ ಮಾರೋರು ಇರ್ತಾರಲ್ಲ ಅವರು ಪ್ಲಾಸ್ಟಿಕ್ ಕಪ್ನ ಜಾಸ್ತಿ ಯೂಸ್ ಮಾಡ್ತಾಯಿದ್ರು, ಈಗ ಅವರೆಲ್ಲ ಪೇಪರ್ ಕಪ್ ಯೂಸ್ ಮಾಡ್ತಾಯಿದ್ದಾರೆ. ಅದು ಸುಮಾರು ಅಂಗಡಿಗಳಲ್ಲಿ ನಾವು ಹೇಳಿದ್ಮೇಲೆ ಅವರು ನಮ್ಮ ಮಾತಿಗೆ ಗೌರವ ಕೊಟ್ಟು ಸ್ವಲ್ಪ ಬದಲಾವಣೆ ಆಗಿದ್ದಾರೆ. ಇವತ್ತು ನೈಟ್ ಯಾಕೆ ಮಾಡ್ತಾಯಿದ್ದೀವಿ ಅಂದರೆ ಇವರು ನಾವು ಬೆಳಗ್ಗೆ ಹೊತ್ತಿನ ಸೀಸ್ ಮಾಡಬೇಕಾಗಲಿ ಅಥವಾ ನಾವೇನು ಅವೇರ್ನೆಸ್ ಮೂಡಿಸುವಂಥ ಸಂದರ್ಭದಲ್ಲಿ ಇವ್ರು ಯಾರೂ ಇರಲ್ಲ, ಇವರೆಲ್ಲ ಮನೆಗಳಲ್ಲಿ ಅದು ಬೇರೆ ಬೇರೆ ಕಡೆ ಇರ್ತಾರೆ. ಹಂಗಾಗಿ ಇವತ್ತು ಪ್ರತ್ಯೇಕವಾಗಿ ಇವರು ನೈಟ್ ಕ್ಯಾಂಟೀನ್ವರೆಗೆ ಬೀದಿ ವ್ಯಾಪಾರಿಗಳಿಗೇ ಇವತ್ತು ಸಪ್ರೇಟು ಅವ್ರಿಗೆ ನಾವೇ ನೇರವಾಗಿ ಹೇಳಿದ್ದೀವಿ ಇವತ್ತು ಯಾವುದೇ ರೀತಿ ದಂಡ ಏನು ಹಾಕಿಲ್ಲ, ಅವ್ರ ಹತ್ರ ಇರೋವಂಥ ಸ್ವಲ್ಪ ಸೀಸ್ ಮಾಡಿದ್ದೀವಿ. ಅವ್ರು ನಾಳೆಯಿಂದ ಅದನ್ನೇನು ಹಾಕ್ದಂಗೆ ಆಲ್ಟರ್ನೇಟ್ ಬೇರೆ ಥರ ಅವ್ರೇನು ಬಾಕ್ಸ್ ತಗೊಂಬರ್ಬೇಕು ಅಥವಾ ಪೇಪರ್ ಕವರ್ ತರಬೇಕು. ಆಮೇಲೆ ಜ್ಯೂಸ್ ಮಾರೋರು, ಆಮೇಲೆ ಇವರು ಕಬ್ಬು ಒಂದು
ಹಾಲು ಮಾರೋ ಅಂತಾರೆ ಅವರೆಲ್ಲ ಪೇಪರ್ ಕಪ್ನೇ ಕಂಪಲ್ಸರಿ ಯೂಸ್ ಮಾಡಬೇಕು ಅಂತ ಎಲ್ಲರಿಗೂ ಹೇಳಿದ್ದೀವಿ. ಇದು ಪ್ರೋಸೆಸ್ಸು ಈಗ ನಮ್ಮ ಮೇಡಮ್ ಹೇಳ್ದಂಗೆ ಇನ್ನು ಮೇಲೆ ಮುಂದೆ ಹಾಗೇ ಇರುತ್ತೆ. ಇವರು ಅದನ್ನು ಕಮ್ಮಿ ಮಾಡಲೇ ಇಲ್ಲ ಅಂತಂದರೆ ನಾವು ಒಂದ್ಸರಿ ಎರಡು ಸರಿ ನೋಡ್ತೀವಿ, ಆಮೇಲೆ ದಂಡ ಹಾಕೋಂಥ ಪ್ರೋಸೆಸ್ ಸ್ಟಾರ್ಟ್ ಆಗುತ್ತೆ ಅಂತ. ಆಮೇಲೆ ಇದಕ್ಕೆಲ್ಲದಕ್ಕೂ ಮೇಯ್ನು ಸಾರ್ವಜನಿಕರು ಕೂಡ ಸಹಕರಿಸಬೇಕು. ಈಗ ತಮ್ಮಿಗೆ ಗೊತ್ತಿದಂಗೆ ಅಲ್ಲೊಬ್ಬರು ಅದು ಅಬ್ಜೆಕ್ಷನ್ ಮಾಡಿದ್ರು, ನೀವು ಜಿಲ್ಲಾಧಿಕಾರಿಗಳಿಗೆ ಹೇಳಿ ಸರ್ಕಾರದ ಲೆವೆಲಲ್ಲಿ ಮಾತಾಡಿ ನೀವು ಅಲ್ಲೇ ಬ್ಯಾನ್ ಮಾಡಿದ್ರೆ ನಮಗೆ ಸಿಗೋದಂಗೆ ಮಾಡಿದ್ರೆ ನಾವು ಅದನ್ನು ತರೋದೇ ಇಲ್ಲ, ನಾವು ಬಂಡವಾಳ ಹಾಕಿ ತಂದುಬಿಟ್ಟಿದ್ದೀವಿ, ನೀವು ಈಗ ಏಕಾಏಕಿ ಬಂದು ಸೀಸ್ ಮಾಡಿದ್ರೆ ನಮಗೆ ಲಾಸ್ ಆಗುತ್ತೆ ಅಂತ ಹೇಳ್ತಾರೆ. ಸೊ ನಾವು ನಮ್ಮ ಹಂತದಲ್ಲಿ ಏನು ಮಾಡಬೇಕು ಅಂತ ನಮಗೆ ನಿರ್ದೇಶನ ಇರುತ್ತೆ, ನಾವು ಅದನ್ನು ಪಾಲಿಸ್ತಾ ಇದ್ದೀವಿ. ಹಾಗಾಗಿ ಇವರು ಸ್ವಲ್ಪ ಪ್ಲಾಸ್ಟಿಕ್ನ ಶೇಖರಣೆ ಮಾಡೋದಾಗಲಿ ಮಾರಾಟ ಮಾಡೋದಾಗಲಿ ಮಾಡೋದು ನಿಲ್ಲಿಸಿದ್ರೆ ಅದರಿಂದ ಸುಮಾರು ಅನುಕೂಲಗಳಿದ್ದಾವೆ. ರೋಡು ಏನು ಚರಂಡಿ ಬ್ಲಾಕ್ ಆಗೋದು ಇವತ್ತು 100% ಚರಂಡಿ ಬ್ಲಾಕ್ ಆಗೋದೆಲ್ಲ ಪ್ಲಾಸ್ಟಿಕ್ಕಿಂದನೇ. ಎಲ್ಲಿ ನೋಡಿದ್ರೂ ಪ್ಲಾಸ್ಟಿಕ್ಕಿಂದ ಚರಂಡಿ ಬ್ಲಾಕ್ ಆಗುತ್ತೆ. ಒಂದು ಸ್ವಲ್ಪ ಪ್ರಮಾಣದಲ್ಲಿ ಮಳೆ ಬಂದ್ರೂ ಎಲ್ಲ ರೋಡೆಲ್ಲ ಚರಂಡಿ ಮೇಲೆ ಬರುತ್ತೆ. ಹಂಗಾಗಿ ಇದು ಪ್ಲಾಸ್ಟಿಕ್ಕಿಂದ ತುಂಬ ಅನಾನುಕೂಲಗಳಿರೋದ್ರಿಂದ ಸಾರ್ವಜನಿಕರು, ಉದ್ದಿಮೆದಾರರು, ಗ್ರಾಹಕರು ಎಲ್ಲರೂ ಸಹಕರಿಸಿ ಈ ಒಂದು ಪ್ಲಾಸ್ಟಿಕ್ ನಿಷೇಧ ಮಾಡಿದ್ರೆ ನಾವು ಪ್ಲಾಸ್ಟಿಕ್ ಮುಕ್ತ ಶಿರ ಮಾಡೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ ಅಂತೇಳಿ. ಸರ್, ಈಗ ನೀವು ನಗರಸಭೆಯಿಂದ ಎಷ್ಟು ದಿನಕ್ಕೊಂದ್ಸರಿ ಈ ಥರ ಮಾಡ್ತೀರ? ಈ ರೀತಿ ಪ್ರತಿ ದಿನ ಮಾಡ್ತೀರ, ಮಂತ್ಲಿ ಒಂದ್ಸರಿ ಮಾಡ್ತೀರ, 15 ಡೇಸ್ ಮಾಡ್ತೀರ? ಸರ್, ನಾವೀಗ ಒಂದು 15 ದಿವಸ ಹಿಂದೆ ಒಂದ್ಸರಿ ಮಾಡಿದ್ವಿ, ಈಗ ನಾವು ಇವತ್ತು ನೈಟ್ನವರೆಗೆ ಸ್ಪೆಷಲ್ ಮಾಡ್ತಾ ಇದ್ದೀವಿ. ಈಗ ನಾವು ಇನ್ನು ಮುಂದೆ ನಾವು ಪ್ರತಿದಿನ ಅಂತಂದರೆ ಆಗಲ್ಲ, ಅದು ನಾವು ನಮಗೆ ಮಾಹಿತಿ ಬಂದಿರೋ ಪ್ರಕಾರ ಎಲ್ಲೆಲ್ಲಿ ಸ್ಟೋರ್ ಮಾಡಿದ್ದಾರೆ, ಆಮೇಲೆ ಎಲ್ಲೆಲ್ಲಿ ಜಾಸ್ತಿ ತಿರ್ಗಾ ಇದು ಮಾಡ್ತಾ ಇದ್ದಾರೆ ಅನ್ನೋದನ್ನು ನೋಡ್ಕೊಂಡು ಮಾಡ್ತಾ ಇದ್ದೀವಿ. ಅದು ಇನ್ನು ಮುಂದೆ ಸ್ವಲ್ಪ ಇನ್ನೂ ಜಾಸ್ತಿ ಮಾಡ್ತೀವಿ. ಮಾಹಿತಿ ಮೇಲೆ ನೀವು ಆದಷ್ಟು ಬೇಗ ಕ್ರಮ ತಗೊಂಡು ದಂಡ ಯೋಸ್. ನಾವು ಬೆಳಗ್ಗೆ ಓಡಾಡಬೇಕಾದ್ರೆ ಯಾವ ರೋಡಲ್ಲಿ ಯಾವ ರಸ್ತೆಯಲ್ಲಿ ಜಾಸ್ತಿ ಪ್ಲಾಸ್ಟಿಕ್ ಬೀಳುತ್ತೆ, ಆಮೇಲೆ ಯಾವ ಅಂಗಡಿನಲ್ಲಿ ಸ್ಟೋರ್ ಮಾಡ್ತಾರೆ, ಅದೆಲ್ಲ ಮಾಹಿತಿ ನಮಗೆಲ್ಲ ಮುನ್ಸಿಪಾಲ್ಟಿಗೆಲ್ಲ ಫೋನ್ ಮುಖಾಂತರ ದೂರ ಮುಖಾಂತರ ಬರುತ್ತೆ. ಅದನ್ನ ಆಧರಿಸಿ ಮುಂದಿನ ದಿನಗಳಲ್ಲಿ ಜಾಸ್ತಿ ಇದು ಮಾಡ್ತೀವಿ. ಹೋಲ್ಸೇಲ್ ಅಂಗಡಿಗಳಲ್ಲಿ ಸರಿ, ಹೋಲ್ಸೇಲ್ ಅಂಗಡಿಗಳಲ್ಲಿ ಈಗ 15 ದಿನದಿಂದ ಒಂದು ಸುಮಾರು ಒಂದು 2.5 ಟನ್ನು ನಾವು ಪ್ಲಾಸ್ಟಿಕ್ ಕಪ್ಸು ಮತ್ತು ಪ್ಲಾಸ್ಟಿಕ್ ಕವರ್ ಸೀಸ್ ಮಾಡಿದ್ದೀವಿ, ಅದೆಲ್ಲ ಒಂದು ಕಡೆ ಸ್ಟೋರ್ ಮಾಡಿ ಇದು ಮಾಡಿದ್ದೀವಿ. ಇನ್ನು ಮುಂದಿನ ದಿನಗಳಲ್ಲಿ ಕೂಡ ನಾವು ಅದನ್ನು ಎಲ್ಲೆಲ್ಲಿದೆ ಈಗ ಅದು ನಾವು ಅಂಗಡಿಗೆ ಹೋದ ತಕ್ಷಣ ಬೀಗ ಹಾಕೊಂಡು ಹೋಗ್ತಾರೆ ಅಥವಾ ಇಲ್ಲ ಅಂತ ಹೇಳ್ತಾರೆ, ನಮಗೆ ಏನು ಖಚಿತ ಮಾಹಿತಿ ಬಂದ ನಂತರ ನಾವು ಅದನ್ನು ಖಂಡಿತ ಮಾಡೇ ಮಾಡ್ತೀವಿ. ಈಗ ಎಲ್ಲರೂ ಹೇಳಿದಂಗೆ ಮುಖ್ಯವಾಗಿ ಪಬ್ಲಿಕ್ ಜಾಗೃತರಾಗಬೇಕು. ಈಗ ಕ್ಯಾನ್ಸರ್ನಂತಹ ಮಾರಣಾಂತಿಕ ಕಾಯಿಲೆಗಳು ಹರಡೋದ್ರಿಂದ ಪ್ಲಾಸ್ಟಿಕ್ಕಿಂದ ಅವರು ಪಾರ್ಸಲ್ ಕೊಡೋದಾಗಲಿ ಹೋಟೆಲ್ನವರು ಈ ಪಾನಿಪುಡಿ ಅಂಗಡಿಯವರು ಎಲ್ಲ ಕೊಡ್ತಾರಲ್ಲ, ಅದನ್ನು ನೀವು ಬೇಡಪ್ಪ ಬೇರೆದ್ರಲ್ಲಿ ಕೊಡು, ಇದಕ್ಕೆ ಬದಲಾಗಿ ಏನಿದೆ ಅದರಲ್ಲಿ ಪೇಪರಲ್ಲ ಆ ಥರ ಎಲ್ಲ ಹೇಳಿದ್ದಕ್ಕೆ ಅವ್ರಿಗೆ ಸಾರ್ವಜನಿಕ ಆದಷ್ಟು ಸಂಬಂಧಪಟ್ಟಂಗೆ ಸಹಕರಿಸಿದ್ರೆ ನಿಮಗೆ ಅನುಕೂಲ ನಗರಸಭೆ. ಹೌದು ಹೌದು, ಆ ಥರ ಪಬ್ಲಿಕ್ ಸಹಕರಿಸಬೇಕು ಅಂತ ಕೇಳಿದಷ್ಟು ಈಗ ಪಾರ್ಸಲ್ ತಗೋಬೇಕು ಡಬ್ಬಿಗಳು ತಂದ್ರೆ ಅನುಕೂಲ ಆಗುತ್ತೆ. ಎರಡನೇ ದಿನ ಬಂದರೆ ಆದಷ್ಟು ನಿಮಗೆ ಸಾರ್ವಜನಿಕ ಸಹಕರಿಸಿದ್ರೆ ನಿಮಗೆ ಆದಷ್ಟು ಕೆಲಸ ಮಾಡಕ್ಕೆ ಈಸಿ ಆಗುತ್ತೆ. ಜೊತೆ ಯಾವುದೇ ರೀತಿ ತೊಂದರೆ ಎಲ್ಲ ಸಾರ್ವಜನಿಕರು ಸಹಕರಿಸಿದ್ರೇ ಈಗ ಅವರೇ ಪಾರ್ಸಲ್ ಬೇಡದಲ್ಲ ಅಂದ್ರೆ ಏನು ಮಾಡ್ತಾರೆ? ಆ ಥರ ಚಲಾಯಿಸುತ್ತಿರುವ ಚಾಲಕರಿಗೆ ದಂಡ ವಿಧಿಸುತ್ತಿರುವ ಶಿರಾ ಪೊಲೀಸ್ ಸಿಬ್ಬಂದಿ. ಇಂಟಿಗೆ ಪೋ, ಇಂಟಿಗೆ ಪೋ, ಬದಲ ರಸ್ತೆ ಹೋಗಿಲ್ಲ ಮಾಡ್ತೀವಿ. ಏನ್ ಹೆಸರೇನು? ಗಾಡಿ ಯಾಕ್ರೆ ಮಾಡ್ರಪ್ಪ, ಗಾಡಿ ಮಾಡೋದಲ್ಲೇ ನಾವು ಪ್ರಯಾಣಕ್ಕೆ 4 ಜನ ಸತ್ತೋಗ್ತೀವಿ. ಇಲ್ಲಿ ಯಾರು ಹೇಳ್ತೀನಿ ಬರೀ ಗಾಡಿ ನಂಬರ್ ಹೇಳಪ್ಪ.
ಬೆಳಗ್ಗೆ ಬಾರಪ್ಪ, ಬೆಳಗ್ಗೆ ಬಾರೋ ಗಾಡಿ ಕೊಡ್ತೀನಿ, ಈಗ ಕೊಡಲ್ಲ, ಕುಡ್ತಿದ್ದೆ ನೀನು ಗಾಡಿ ಕೊಡಲ್ಲ, ಏ ನೀನ್ ಹೇಳ್ದಂಗಲ್ಲ, ಕಾನೂನು ಗಾಡಿ ಕೊಡಲ್ಲ. ಒಂದು 76 ಹಾಕೋ ತಾಣ ಬಳಿ ಬಳಿ ತಾಕು ಮುಂದೆ ಹಂಗ ಹೋಗಿ ಹೋಗಿ ಹೊಡಿ ಏ ಮೊಬೈಲ್ ಕೊಡ್ತೀವಿ, ಇದು ಮೊಬೈಲ್ ಕೊಟ್ರೆ ಕೊಡ್ತಲ್ಲ, ಮೊಬೈಲ್ ಇದ್ರೆ ಕೊಡ್ತೀವಿ, ಮೊಬೈಲ್ ಬೇಡ, ಗಾಡಿ ಇದೆ ಸಾಕು. ನಾವು ಇಟ್ಕೊಂಡು ಚೇಂಜ್ ಮಾಡಕ್ ಹೋಗ್ತೀನಿ, ನೀನು ಎಲ್ಲೋ ತಿರ್ಸಿರ ಬಿಟ್ಟು ಆಯ್ತು ಹೋಗಿ ದೊಡ್ಡ ಹೋಗ್ಬೇಕು. ಹಂಗಲ್ಲ ಬಾಯಿಗೆ ಕಳತ್ತ ಫುಲ್ ಆನ ಆ ಮಾಡ ತೆಗಿ ಆ ಮಾಡ ಊದ 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 ನಾಟಿ ತಾಳ ಮತ್ತೆ ಬಾಯಿ ಬಿಚ್ಕೊಂಡು ಊದು ಒಲೆ ಊದ್ ಊದಲ್ಲ ನಾಟಕ ಆಡ್ತಾರೆ ಏ ಆಯ್ತು ಸರ್ ಊದು ಆಯ್ತು ನೀನು ಊದಲ್ಲ ಎಲ್ಲ ಏ ಹಂಗಲ್ವು ಊದ್ತಲ್ಲ ನಾನು ಊದ್ತಾ ಹೇಳ್ಕೊಂತ ಊದ್ತಾ ಇದ್ದಾನೆ ಹೇಳ್ಕೊಂತ ಇದೀಯ ನೀನು ಇಲ್ಲ ಊದ್ತಾ ಕ್ಲೀನಾಗಿ ಊದು ಊದಲ್ಲ ಉಸಿರು ಬಿಡ ಉಸಿರು ಹಂಗ ತಲೆ ಬಳಿ ಇಟ್ಕೊಂಡು ಹೋಗಿ ಹಾಸ್ಪಿಟ್ಲಿಗೆ ಮೆಡಿಕಲ್ ಮಾಡಿಸ್ತೀನಿ ನೋಡಿ ಆಯ್ತು ನೋಡಿ ನೀನು ನೋಡಿ ತಗೊಂಡೋಗಿ ಅಷ್ಟೇ ಮೆಡಿಕಲ್ ಏನು ಮಾಡಲ್ಲ ಕಣ ಬಾರ ಯಾಕೆದ್ರಿಕೆ
ಏ ಇಲ್ಲ ಅಂದ್ರೆ ನೋಡಪ್ಪ ಕೇಸ್ ಬರೆದು ನೋಡು ಅರೆಸ್ಟ್ ಮಾಡಿ ಮೆಡಿಕಲ್ ಮಾಡಿಸ್ತೀನಿ ಹೇಳಿದೀನಿ. ಅಷ್ಟೇ ಅಷ್ಟು ಕೆಲಸ ಮಾಡಕ್ಕೆ ಏನಾಗುತ್ತೆ ಕೆಟ್ಟಲ್ವಲೆ ಕುಡಿದ್ರೆ ಗಾಡಿ ಕೊಡ್ಬೇಕಲ್ಲಿ ಪೊಲೀಸ್ ಮೆಡಿಕಲ್ ಅವರ ಕೇಳು ಪೊಲೀಸರು. ವಾರ್ತಾ ಪ್ರಸಾರವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಶ್ರೀ ಟಿವಿ. ಇದು ಜನಪ್ರತಿನಿಧಿ.